ಅವುಗಳು ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ರೀತಿಯಲ್ಲಿ ಅನ್ವಯವಾದರೆ, ಅನ್ವಯವನ್ನು ಮಾಡಿದರೆ ಆಗ ಇಂಥ ಸ್ವಾಯತ್ತ ತನಿಖಾ ಸಂಸ್ಥೆಗಳ ವಿಶ್ವಾಸಾರ್ಹತೆ ಜಾಸ್ತಿ ಆಗುತ್ತೆ. ಇಲ್ಲಿ ಪಿಕ್ ಅಂಡ್ ಚೂಸ್ ಮಾಡಿದಾಗಲೇ ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಉದ್ದೇಶಪೂರ್ವಕ ದುರುದ್ದೇಶಪೂರ್ವಕ ಅಂತ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಂದು ರೀತಿ ತಪ್ಪು ಸಂದೇಶನೂ ಸಾರುತ್ತೆ, ಮತ್ತು ಒಂದು ರೀತಿಯಲ್ಲಿ ಕೆಟ್ಟದಾದ ಪರಿಣಾಮವೂ ಬೀರುತ್ತೆ. ಕಾರಣ ಏನು ಅಂದರೆ, ನಿಜವಾಗಲೂ ಆರ್ಥಿಕ ಅಪರಾಧ ಮಾಡಿರುವಂಥ ಶಿಕ್ಷೆಗೆ ಯೋಗ್ಯವಾಗಿರೋ ಪ್ರಕರಣಗಳು ಒಂದು ವೇಳೆ ಮುಚ್ಚೋಗ್ಬಿಡ್ಬೋದು. ನಿರಪರಾಧಿಗಳಾಗಿ ಏನೂ ಅಪರಾಧ ಮಾಡಿರಲಿರೋರು ರಾಜಕೀಯ ಕಾರಣಕ್ಕಾಗಿ ಬೆಲೆ ತರಬೇಕಾಗಿ ಬರ್ಬೋದು. ಆದ್ದರಿಂದ ಇಂಥ ಒಂದು ಸ್ವಾಯತ್ತ ಸಂಸ್ಥೆಗಳು ಗುರುತರವಾದ ಜವಾಬ್ದಾರಿ ಹೊಂದಿರುವ ಸಂದರ್ಭದಲ್ಲಿ ಅವುಗಳು ತಾವು ನಿಷ್ಪಕ್ಷಪಾತವಾಗಿದ್ದೀವಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಆದರೆ ಮೊದಲು ಸ್ವಾಯತ್ತ ಸಂಸ್ಥೆಗಳು, ಅದು ಸೀಸರ್ನ ಹೆಂಡತಿ ಅವಳು ಸಂಶಯ ಸಂಶಯಾತೀತರಾಗಿರಬೇಕು ಅನ್ನೋದು ನಮ್ಮ ಅಪೇಕ್ಷೆ.